ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅಕ್ರಮವಾಗಿ ಮಾರಾಟ ಮಾಡಲು ಸಂಗ್ರಹಿಸಿದ 28 ಚೀಲ ಅಕ್ಕಿ ದೇವದುರ್ಗ PSILB ಅಗ್ನಿ ಇವರ ನೇತೃತ್ವದಲ್ಲಿ ದಾಳಿ ಮಾಡಿ ಜಪ್ತಿ ಮಾಡಲಾಗಿದೆ. ಅವರು ದೇವದುರ್ಗ ಪಟ್ಟಣದ ಭಗತ್ ಸಿಂಗ್ ವಾರ್ಡ್ನ ನಿವಾಸಿ ಶಂಶುದ್ದೀನ್ ಎಂಬುವರ ಮನೆಯಲ್ಲಿ ಅನ್ನಭಾಗ್ಯ ಯೋಜನೆ 28 ಅಕ್ಕಿ ಚೀಲ ಜಪ್ತಿ ಮಾಡಿ ಆರೋಪಿ ವಶಕ್ಕೆ ಪಡೆದಿದ್ದು ದೇವದುರ್ಗ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸರ್ಕಾರದ ಬೆಲೆ ನಿಗದಿ ಸುಮಾರು 70,000 ಬೆಲೆ ಬಾಳುವ ಅಕ್ಕಿ ಎಂದು ಅಂದಾಜಿಸಲಾಗಿದ್ದು ರಾಜ್ಯ ಸರ್ಕಾರ ಬಡವರಿಗಾಗಿ ಜಾರಿ ಮಾಡಿದ ಅನ್ನಭಾಗ್ಯದ ಯೋಜನೆಯ ಅಕ್ಕಿ ಅಕ್ರಮವಾಗಿ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡಲು 28 ಅಕ್ಕಿ ಚೀಲಗಳ ಇರುವ ಖಚಿತ ಮಾಹಿತಿ ಆಧರಿಸಿ ದಾಳಿ ನಡೆಸಿ ಅನ್ನಭಾಗ್ಯ ಯೋಜನೆ 1.5 ಟನ್ ಅಕ್ಕಿ ಜಪ್ತಿ ಮಾಡಲಾಗಿದೆ ಎನ್ನಲಾಗುತ್ತಿದೆ. ತಾಲೂಕಿನಲ್ಲಿ ಅಕ್ರಮ ಅಕ್ಕಿ ಮಾರಾಟದ ದೊಡ್ಡ ಜಾಲ ಇರಬಹುದೆಂದು ಶಂಕಿಸಿ ಈ ಪ್ರಕರಣದ ಹಿಂದೆ ಯಾರಿದ್ದಾರೆ ಎನ್ನುವ ಮಾಹಿತಿಗಾಗಿ ಸ್ಥಳೀಯ ಪೊಲೀಸರು ಜಾಲ ಬೀಸಿದ್ದಾರೆ. ವರದಿ ಜಹಾಂಗೀರಲಿ, E7 ನ್ಯೂಸ್, ದೇವದುರ್ಗ.